ವಿರಾಮ ತಗೊಳ್ಳಿಕ್ಕೆ ಮುಂಚೆ ರವಿಕೃಷ್ಣ ರೆಡ್ಡಿ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಆಸ್ ಅನ್ ಎಕ್ಸಾಂಪಲ್, ಒಬ್ಬ ಐಎಎಸ್ ಆಫೀಸರ್ ಇನ್ನೊಂದು ಮದುವೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಸ್ಲಾಂಗೆ ಪರಿವರ್ತನೆ ಹೊಂದಿ ಇನ್ನೊಂದು ಮದುವೆ ಆದ್ರು ಅಂತ ಹೇಳಿ ಈ ತರದ ಕೆಲವು ಅನಿಷ್ಟ ಪದ್ಧತಿಗಳು ನಡೀತಾ ಇವೆ. ಆ ತರದ ಅನಿಷ್ಟ ಪದ್ಧತಿಗಳನ್ನ ತೊಲಗಿಸಬೇಕಾದಂತಹ ಜವಾಬ್ದಾರಿ ಆಯಾಯ ಸಮುದಾಯಗಳ ಮೇಲೆ ಇರುತ್ತೆ. ಹಾಗಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಚರ್ಚೆಗೆ ಬಂದು ಇದನ್ನೆಲ್ಲವನ್ನು ಚರ್ಚೆ ಮಾಡಿ ಸರಿ ಮಾಡಬಹುದಲ್ವಾ ಅನ್ನೋದು ಉಮರ್ ಶರೀಫ್ ಅವರೇ. ವೈ ಡೋಂಟ್ ಯು ಪಾರ್ಟಿಸಿಪೇಟ್ ಇನ್ ದ ಡಿಸ್ಕಷನ್? ಇವಾಗ ನೀವು ಆಲ್ರೆಡಿ ಹೇಳ್ದಂಗೆ ಯಾವ ಒಬ್ಬ ಐಎಎಸ್ ಆಫೀಸರ್ ಇಸ್ಲಾಂ ಧರ್ಮ ಬಂದ ಮತ್ತೆ ಯಾವುದೋ ಒಬ್ಬ ಹೆಂಗಸನ್ನು ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ನೀವು ಒಂದು ಮಾತು ಹೇಳಿದ್ರಿ. ಬ್ರಿಟಿಷ್ ಲೇಡಿ ಯುವಾನ್ ರಿಡ್ಲಿ ಅಂತ ಒಬ್ಬ ಹೆಂಗಸು, ಅವಳು ಇಸ್ಲಾಂ ಧರ್ಮಕ್ಕೆ ಬಂದಿದ್ದಲ್ಲ, ಪ್ರೆಸ್ ಟಿ ವಿನಲ್ಲಿ ಶೀಸ್ ಒನ್ ಆಫ್ ದಿ ಜರ್ನಲಿಸ್ಟ್ ಅಲ್ಲಿರೋದು. ಮತ್ತೆ ಲಾರೆನ್ ಬೂತ್ ಎಂಬ ಯು ಕೆ ಟೋನಿ ಬ್ಲೇರ್ನ ಸಿಸ್ಟರ್ ಇನ್ ಲಾ, ಆಕೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದಲ್ಲ, ಏನಕ್ಕೋಸ್ಕರ ಅವಳು ಬಂದಿದ್ದಾರೆ? ಹೀಗೆ ನೀವು ಒಬ್ಬರ ಬಗ್ಗೆ ನೀವು ಈಗ ಆ ತರದ ಅವಕಾಶ ಭಾರತದಲ್ಲಿ ಇದೆ ಅಂತಂದಾಗ, ನಾನೀಗ ನಾಲ್ಕು ಮದುವೆ ಆಗಬೇಕು ಅಂದ್ರೆ ನಾನು ಇಸ್ಲಾಮಿಕ್ ಕನ್ವರ್ಟ್ ಆಗ್ಬಿಟ್ಟು ಆದ್ರೆ, ಅಂದ್ರೆ ಫಾರ್ ರೆಕಾರ್ಡ್ ಸೇಕ್ ನಾನು ಕನ್ವರ್ಟ್ ಆಗ್ತೀನಿ, ಐ ಮೇ ನಾಟ್ ಆಕ್ಚುಲಿ ಬಿಕಮ್ ಡಿವೋಟ್ ಮುಸ್ಲಿಂ, ಆಕ್ಚುಲಿ ಬಿಕಮ್ ಡಿವೋಟ್ ಮುಸ್ಲಿಂ, ನಾನು ಕನ್ವರ್ಟ್ ಆಗ್ಬಿಟ್ಟು ಡಿವೋಟ್ ಮುಸ್ಲಿಂ ಆಗುತ್ತಾ? ಇಸ್ಲಾಂ ಇಸ್ಲಾಮಿನ ಎಲ್ಲಾ ಆಶಯಗಳನ್ನ ಟೆನ್ ಇಯರ್ಸ್ ಆಫ್ ಸೆನ್ಸಸ್ ತಗೊಂಡ್ರು, ಎಷ್ಟು ಮಟ್ಟಿಗೆ ಮುಸ್ಲಿಮರು ಎಷ್ಟು ಮಟ್ಟಿಗೆ ಬಹುಪತ್ನಿತ್ವವನ್ನು ಫಾಲೋ ಮಾಡ್ತಾರೆ ಅಂತ, ಮತ್ತೆ ಹಿಂದೂಗಳು ಎಷ್ಟು ಮಾಡ್ತಾರ, ಮೆಜಾರಿಟಿ ವರ್ ಫ್ರಮ್ ದ ಹಿಂದೂ ಕಮ್ಯುನಿಟಿ, ನಾಟ್ ಎರಡನೇ ವಿಷಯ ನಮ್ಮಲ್ಲಿ ನೋಡಿ ಏನು ಅಂದ್ರೆ, ಕ್ರಿಮಿನಲ್ ಕೋಡ್ ಆಗತ್ತೆ, ಶರಿಯಾದಲ್ಲೂ ಇದೆ, ಕ್ರಿಮಿನಲ್ ಆಸ್ಪೆಕ್ಟ್ಸ್ ಬೇಕಾದಷ್ಟಿದೆ, ಅದನ್ನ ಮಾತ್ರ ನಾವು ಕಾಮನ್ ಕ್ರಿಮಿನಲ್ ಕೋಡ್ ಒಪ್ಕೋಬಹುದು. ಸಿವಿಲ್ ಕೋಡ್ ಬರ್ಬೇಕಾದ್ರೆ ಮಾತ್ರ ನಮ್ಮ ರಿಲಿಜನ್ ಹೇಳೋದಕ್ಕೆ ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಅಲ್ಲಿ ಜಾರಿಗೆ ಬಂತು, ಅದು ಎಲ್ಲಾ ಧರ್ಮಕ್ಕೂ ಅನ್ವಯ ಆಗುತ್ತೆ, ಇದೇ ಬರೀ ಹಿಂದೂ ಧರ್ಮಕ್ಕೆ ಮಾತ್ರ ಅನ್ವಯಿಸೋದಿಲ್ಲ, ಇದೇ ಈ ತರದ ಕಾನೂನುಗಳು ಇಲ್ಲ ಅಂತಲ್ಲ ನಮ್ಮ ದೇಶದಲ್ಲಿ. ಮೊದಲಾಗ್ಬೇಕಾಗಿದ್ದೇನು ಅಂದ್ರೆ ಅವರಲ್ಲಿ ಅನಕ್ಷರಸ್ಥತೆ ಬಹಳ ಇದೆ, ಬಡತನ ಬಹಳ ಇದೆ ಸರ್. ಈ ದೇಶದ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲೂ ಕೂಡ 2005 ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಇರಲಿಲ್ಲ, ಅದು ತಿದ್ದುಪಡಿಯಿಂದ ಬಂತು. ಆ ರೀತಿಯಾಗಿ ಈಗ ನಾನೇನು ಹೇಳ್ಕೊಳ್ತಿದ್ದೀನಿ ಅಂದ್ರೆ, ಈ ದೇಶದ ಮುಸಲ್ಮಾನರಿಗೆ ಮೊದಲು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಬೇಕಾಗಿದ್ದೇನು ಅಂದ್ರೆ, ಇವತ್ತು SC/ST ನಾವು ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್, ಟ್ರೈಬಲ್ ಕಾಂಪೋನೆಂಟ್ ಸಬ್ ಪ್ಲಾನ್ಗಳು ಮಾಡಿ ಈಕ್ವಲೆಂಟ್ ಇದೇ ಪಾಪ್ಯುಲೇಷನ್ ಅಲೋಕೇಷನ್ ಮಾಡ್ತಾ ಇದೀವಿ, ಇನ್ ಸ್ಪೈಟ್ ಆಫ್ ರಂಗನಾಥ ಮಿಶ್ರಾ ಕಮಿಷನ್ ರಿಪೋರ್ಟ್, ಇನ್ ಸ್ಪೈಟ್ ಆಫ್ ಸಾಚಾರ್ ಕಮಿಟಿ ರಿಪೋರ್ಟ್, 15-point ಪ್ರೋಗ್ರಾಮ್ಗೆ ಇವತ್ತು ಕೇಂದ್ರ ಸರ್ಕಾರ ಅವರ ಈಕ್ವಲೆಂಟ್ ದೇರ್ ಪಾಪ್ಯುಲೇಷನ್ ಬಜೆಟ್ ಅಲೋಕೇಷನ್ ಮಾಡಿ ಅವ್ರನ್ನ ಸೋಷಿಯಲಿ ಎಕನಾಮಿಕ್ ಭೂಪತಿಯವರೇ, ನೀವು ಪೊಲಿಟಿಸೈಸ್ ಮಾಡೋದಾದ್ರೆ ಮುಸ್ಲಿಮರಲ್ಲಿ ಬೇಕಾದಷ್ಟು ಅನಕ್ಷರತೆ ಇದೆ, ನಿರುದ್ಯೋಗ ಇದೆ ಅಂತ ಹೇಳ್ತಾರಲ್ಲ, ಅವರನ್ನ ಅನಕ್ಷರಸ್ಥರನ್ನಾಗಿ ನಿರುದ್ಯೋಗಿಗಳನ್ನಾಗಿ ಉಳಿಸಿರೋದ್ರಲ್ಲಿ ಬಹುದೊಡ್ಡ ಪಾಲು ಕಾಂಗ್ರೆಸ್ ಅಲ್ಲ. ವೈ ಡಿಡ್ ವಿ ಹ್ಯಾವ್ ಟು ವೇಟ್ ಫಾರ್ ಸಾಚಾರ್ ಕಮಿಷನ್? ಕಾಂಗ್ರೆಸ್ ಅಲ್ಲ ಇಡೀ ದೇಶದಲ್ಲಿ ಅವತ್ತಂತ ವಾತಾವರಣ ಸೃಷ್ಟಿಯಾಯ್ತು, ಕಾಂಗ್ರೆಸ್ ಬ್ಯಾಕ್ ಫುಟ್ ಹೋಯ್ತು. ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ಏನಾಗಿದೆ? ನಾನು ಯಾಕೆ ಕಾಂಗ್ರೆಸ್ ವಿಚಾರ ಕಾಂಗ್ರೆಸ್ ವಿಚಾರ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಶಾಬಾನು ವಿಚಾರವನ್ನೇ ಪ್ರಸ್ತಾಪ ಮಾಡಿಕೊಂಡು ಮಾತಾಡೋದಾದ್ರೆ, ಮುಸ್ಲಿಂ ಅನ್ನೋದು ಒಂದು ವೋಟ್ ಬ್ಯಾಂಕ್ ಆಯ್ತು ಪಾರ್ಟಿಗೆ,
ವೋಟ್ ಬ್ಯಾಂಕ್ ಅಂತ ನೀವು ಯಾವ್ದನ್ನ ಟ್ರೀಟ್ ಮಾಡ್ತೀರೋ ಆ ವೋಟ್ ಬ್ಯಾಂಕ್ ಅನ್ನು ಉದ್ಧಾರ ಮಾಡೋದಕ್ಕೆ ಯಾವ ರಾಜಕೀಯ ಪಕ್ಷಗಳು ಹೋಗುದಿಲ್ಲ. ದಲಿತರು ವೋಟ್ ಬ್ಯಾಂಕ್ ಆಗಿದ್ದಾರೆ, ಮುಸ್ಲಿಮರು ವೋಟ್ ಬ್ಯಾಂಕ್ ಆಗಿದ್ದಾರೆ. ಶಾಬಾನು ಪ್ರಕರಣ ಒಂದು ಜ್ವಲಂತ ಎಕ್ಸಾಂಪಲ್. ಶಾಬಾನು ಪ್ರಕರಣದಲ್ಲಿ ನಾನು ಭೂಪತಿಯವರನ್ನ ಕೇಳ್ತೀನಿ ಶಾಬಾನು ಪ್ರಕರಣದಲ್ಲಿ ಪಾರ್ಲಿಮೆಂಟ್ ಮಧ್ಯಪ್ರವೇಶ ಮಾಡದೆ ಹೋಗಿದ್ದಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದನ್ನ ಇಷ್ಟೆಲ್ಲ ಚರ್ಚೆ ಮಾಡಿ ಇಷ್ಟು ವರ್ಷಗಳ ನಂತರ ಹೇರಬೇಕಾದ ಸಂದರ್ಭ ಬರ್ತಿರ್ಲಿಲ್ಲ. ಇಟ್ ವುಡ್ ಹ್ಯಾವ್ ಬಿನ್ ಎ ನ್ಯಾಚುರಲ್ ಟ್ರಾನ್ಸಿಷನ್. ನಾಗರಿಕ ಸಮಾನ ನಾಗರಿಕ ಸಂಹಿತೆ ಜಾರಿ ಬರ್ತದೆ ಅನ್ನೋ ಖಾತರಿ ನನಗಂತೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಶದ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಇರುವಂತ ಒಂದು ಸಮಾಜ ಸರ್ ಇದು. ಸ್ವಲ್ಪ ಇಲ್ಲ ವಿವಿಧತೆ ಇರಬೇಕು. ಬಹಳ ಇಂಪಾರ್ಟೆಂಟ್ ಎಲ್ಲಾ ಪರ್ಸನಲ್ ಲಾಸು, ಎಲ್ಲಾ ಪರ್ಸನಲ್ ಲಾಸು ಈ ದೇಶದಲ್ಲಿ ರಚನೆ ಆಗಿರೋದು ಆಯಾ ಧರ್ಮದ ಸಂಪ್ರದಾಯಗಳು ಮತ್ತೆ ಟ್ರೆಡಿಷನ್ ಅನ್ನ ಬೇಸಿಸ್ ಮೇಲೆ ಈ ದೇಶದ ಪರ್ಸನಲ್ ಲಾಸ್. ಒಂದೇ ನಿಮಿಷ ಭೂಪತಿಯವರನ್ನೇ ಕೇಳ್ತೀನಿ. ಹಾಗಿದ್ರೆ ನಾನು ಮನುಸ್ಮೃತಿಯನ್ನ ನಂಬುತ್ತೇನೆ, ನಾ ಮನುಸ್ಮೃತಿ ಪ್ರಕಾರ ಜೀವನ ಮಾಡ್ತೀನಿ. ವೈ ಯು ಇಂಟರ್ಫಿಯರ್? ನನ್ನ ಪರ್ಸನಲ್ ಇಂಟರ್ಫಿಯರ್ ಆಗ್ತೀರಿ. ಅಲ್ಲ, ಹಿಂದೂ ಲಾ ಎನಾಕ್ಟೆಡ್ ಇಟ್ ಸೆಲ್ಫ್ ಆನ್ ಬೇಸ್ಡ್ ಆನ್ ಕಸ್ಟಮ್ಸ್ ಅಂಡ್ ಟ್ರೇಡ್. ಅಲ್ಲಿ ಆಕ್ಟ್ ಎನಾಕ್ಟ್ ಮಾಡ್ಬಿಟ್ಟು ನನ್ನ ಮನುಸ್ಮೃತಿಯ ಪದ್ಧತಿಗಳನ್ನೆಲ್ಲ ತೆಗೆದ್ಬಿಟ್ರೆ ನನಗೆ ಬಹಳ ಮೂಲಭೂತ ಬದುಕಿನ ಗ್ರಂಥ ಮನುಸ್ಮೃತಿ. ನಾ ಅದ್ರ ಪ್ರಕಾರ ಇರ್ತೀನಿ ಅಂದ್ರೆ ಬಿಡ್ತೀರಾ? ಅದು ನ್ಯಾಯನ? ಅದು ನ್ಯಾಯ ಅಲ್ಲ. ಅದು ನ್ಯಾಯ ಅಲ್ಲ ಅಂತಂದಾಗ ಅದೇ ರೀತಿ ಶರಿಯಾದಲ್ಲಿ ಅಕಸ್ಮಾತ್ ಯಾವುದಾದ್ರು ಆ ರೀತಿ ಸಮಾಜಕ್ಕೆ ವಿರುದ್ಧವಾದ, ಇವತ್ತಿನ ಸಮಾಜಕ್ಕೆ ವಿರುದ್ಧವಾದ ನಂಬಿಕೆಗಳು ಆಚರಣೆಗಳು ಇದ್ರೆ ಸರಿ ಹೋಗ್ಬೇಕಲ್ವಾ? ಇಲ್ಲ, ಸುಧಾರಣೆ ಬರಬೇಕು ಅನ್ನೋದ್ರೆ ಎರಡು ಮಾತಿಲ್ಲ ಸರ್. ನಾನು ಅವಾಗಲೇ ಹೇಳಿದೆ, ಪ್ರಾರಂಭದಲ್ಲೇ ಹೇಳಿದೆ, ಸುಧಾರಣೆ ಕಾಲಪತ್ವಾಗಬೇಕು. ರಿಫಾರ್ಮ್ಸ್ ಆಗ್ಬೇಕು ಕಮ್ಯುನಿಟಿ ಒಳಗಡೆ. ರಿಫಾರ್ಮ್ಸ್ ಆಗ್ಬೇಕು ಅಂದ್ರೆ ಡಿಸ್ಕಷನ್ ಆಗ್ಬೇಕು. ಎನಿ ಇನ್ಫಾರ್ಮ್ ಡಿಸಿಷನ್ ನೀಡ್ಸ್ ಎಕ್ಸ್ಟೆನ್ಸಿವ್ ಡಿಸ್ಕಷನ್. ಒಂದು ಡಿಸ್ಕಷನ್ ವಿತಿನ್ ದಿ ಕಮ್ಯುನಿಟಿ. ಅಲ್ಲ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡರ್ ನಾವು ಡಿಸ್ಕಸ್ ಮಾಡಲ್ಲ ಅಂತ ಯಾಕೆ ಹೇಳಿದ್ರೆ ಡಿಸ್ಕಷನ್ ವಿತಿನ್ ದಿ ಕಮ್ಯುನಿಟಿ, ಡಿಸ್ಕಷನ್ ಕಟಿಂಗ್ ಅಕ್ರಾಸ್ ರಿಲಿಜಿಯಸ್ ಲೈನ್ಸ್ ಆಗ್ಬೇಕಲ್ವಾ? ಐ ವಿಲ್ ನಾಟ್ ಡಿಸ್ಕಸ್ ಅಟ್ ಆಲ್ ಅಂದ್ಬಿಟ್ರೆ ಡಿಸ್ಕಷನ್ಗಿಂತ ವಿ ವಿಲ್ ಕಮ್ ಫಾರ್ ಅ ಡಿಬೇಟ್ ಟು ಸೇ. ನಾವು ಡಿಬೇಟ್ ಬರ್ತೀವಿ ಏನಂದ್ರೆ ವಿ ವಿಲ್ ಸೇ ದಟ್ ತಲಾಖ್ ನಲ್ಲಿ ಯಾವುದೇ ಹ್ಯೂಮನ್ ರೈಟ್ಸ್ ಗೆ ವಿರುದ್ಧವಾಗಿ ಏನು ಇಲ್ಲ ಅಂತ ನಾವು ಡಿಬೇಟ್ ಮಾಡಲ್ಲ. ಡಿಬೇಟ್ ಮಾಡ್ತೀರಾ? ಡಿಸ್ಕಷನ್ ಮಾಡಲ್ಲ. ಡಿಸ್ಕಷನ್ ಡಿಬೇಟ್. ಯು ವಿಲ್ ಲಿವ್ ಬೈ ಶರಿಯಾ. ಯೆಸ್, ವಿ ವಿಲ್ ಯು ಟೇಕ್ ದ ಕ್ರಿಮಿನಲ್ ಲಾ ಆಲ್ಸೋ ಅಲಾಂಗ್ ವಿತ್ ಕ್ರಿಮಿನಲ್ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಕ್ರಿಮಿನಲ್ ಲಾ ನಿರ್ಭಯ ಡೆಲ್ಲಿನಲ್ಲಿ ಆಗ ಒಬ್ಬ ಹೆಂಗಸು, ಒಬ್ಬ ನಾನ್ ಮುಸ್ಲಿಂ, ಒಬ್ಬ ಹಿಂದೂ ಲೇಡಿ ಫೇಸ್ಬುಕ್ ನಲ್ಲಿ ಹಾಕೊಂಡಿದ್ದಾರೆ, ವೆನ್ ಇಂಡಿಯನ್ ಗವರ್ಮೆಂಟ್ ಕ್ಯಾನ್ ಸೆಂಡ್ ದ ಗರ್ಲ್ ಟು ಸಿಂಗಪೂರ್ ಫಾರ್ ಬೆಟರ್ ಟ್ರೀಟ್ಮೆಂಟ್, ವೈ ಕಾಂಟ್ ದ ಇಂಡಿಯನ್ ಗವರ್ಮೆಂಟ್ ಸೆಂಡ್ ದಿ ದಿ ರೇಪಿಸ್ ಟು ಸೌದಿ ಅರೇಬಿಯಾ ಫಾರ್ ಬೆಟರ್ ಜಸ್ಟಿಸ್? ಬ್ರೇಕ್ ತಗೊಳಕ್ ಮುಂಚೆ ಈ ಆನ್ಸರ್ ಕಂಪ್ಲೀಟ್ ಒಂದ್ ನಿಮಿಷ ರವಿಕೃಷ್ಣ ರೆಡ್ಡಿ ಹವಿ ಹ್ಯಾವಿಂಗ್ ಬೀನ್ ಆಸ್ಟ್ ಕ್ವೆಶನ್ ಹಿ ಇಸ್ ರೆಡಿ ಟು ಆನ್ಸರ್. ಹೇಳಿ ಹೇಳಿ ಹೇಳಿ. ನೋಡಿ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಂಡಿದ್ದಾರೆ, ಮನ್ ರಾ ಮಿನ್ಕುಂ ಮುನ್ಕರನ್ ಫಲ್ ಯುಗೈರು ಬಿಯದಿಹಿ ಫಯಲ್ಲಂ ಯಸ್ತತಿ ಫಬಿ ನಿಸಾನಿಹಿ ಫಯಲ್ಲಂ ಯಸ್ತಿ ಫಬಿ ಫಲ್ ಬಿಹಿ ಜಾಲಿಕ ಫದುಲ್ ಇಮಾನ್ ಅದಫುಲ್ ಇಮಾನ್. ಇದರ ಅರ್ಥ ಏನಂದ್ರೆ, ನೀವು ಒಂದು ತಪ್ಪನ್ನು ನೋಡುವಾಗ ಕೈನಿಂದ ನಿಲ್ಲಿಸಿ,
ಆ ತಪ್ಪನ್ನು ನಿಮ್ ಕೈನಿಂದ ಆಗೋಲ್ಲ, ಕೈನಿಂದ ನಿಲ್ಸೋಕ್ಕಾಗೋಲ್ಲ, ನಿಮ್ಮ ನಾಲಿಗೆಯಿಂದ ಅದನ್ನ ತಡೆ ಮಾಡಿ, ಅದ್ರ ವಿರುದ್ಧ ಮಾತಾಡಿ. ಇಲ್ಲ ಅದು ಕೂಡ ಆಗಿಲ್ಲ, ನಿಮ್ಮ ಹೃದಯದಲ್ಲಿ ಇದು ತಪ್ಪಂತ ಹೇಳ್ಕೊಂಡು ನಿಮ್ಪಾಡ್ ನಿಮ್ ಕೆಲಸ ಮಾಡ್ಕೊಳ್ಳಿ. ಈಗ ನಾವು ಬಂದು ಇಂಡಿಯಾ ನಲ್ಲಿ ಇರುವಾಗ ಇದು ಬಂದು ಡೆಮೋಕ್ರೆಟಿಕ್ ಕಂಟ್ರಿ, ಪ್ರವಾದಿ ಮೊಹಮ್ಮದ್ ಸಲ್ಲಾಸಲ್ ನಮ್ಗೆ ಹೇಳ್ಕೊಟ್ಟಿದ ಆ ದಾರಿ ಪ್ರಕಾರ ಪ್ರವಾದಿ ಏನ್ಕೊಟ್ರು, ನಜಾಶಿ ಎಂಬ ಒಬ್ಬ ಕಿಂಗ್ ಹತ್ರ ಹೋಗ್ಬಿಟ್ಟು ಕ್ರಿಶ್ಚಿಯನ್ ಕಂಟ್ರಿನಲ್ಲಿ ನೀವು ಜೀವನ ಮಾಡ್ಕೊಳ್ಳಿ, ನೀವು ಹೇಗೆ ಜೀವನ ಮಾಡಬೇಕೋ ನೀವು ಜೀವನ ಮಾಡ್ಕೊಳ್ಳಿ ಪರ್ಸನಲ್ ಲಾ ನಲ್ಲಿ. ಆದ್ರೆ ಅವರು ಮಿಕ್ಕಿದ ಎಲ್ಲ ಕ್ರಿಮಿನಲ್ ಆಕ್ಟ್ ಲಾ ಎಲ್ಲ ಅವ್ರು ಫಾಲೋ ಮಾಡ್ಕೊಳ್ತಾರೆ. ಅವ್ರು ಹೆಂಗ್, ಅವ್ರು ಯಾಕಂದ್ರೆ ಅವ್ರು ಬಂದು ಆಡಳಿತ ಮಾಡೋರು, ಅವ್ರು ಒಂದು ಕಿಂಗ್ ಆಗಿದ್ದಾರೆ. ಸೊ ನೀವು ಅಲ್ಲಿ ಇರುವಾಗ ಅವ್ರು ಹೇಗೆ ಜೀವನ ಮಾಡಕ್ ಹೇಳ್ತಾರೋ ಹಾಗೆ ಮಾಡ್ಕೊಳ್ಳಿ. ಅದ್ರ ನಿಮ್ಮ ಪರ್ಸನ್ ಒಂದು ನಿಮಿಷ, ಐ ವಿಲ್ ಕಮ್ ಬ್ಯಾಕ್ ಟು ದ ಡಿಸ್ಕಷನ್. ತಾವು ಹೇಳಿದ್ರಿ ಎಲ್ಲ